ಆಕಾಶವಾಣಿ ಮಂಗಳೂರು. ಬಾನುಲಿ ಶಾಲೆ, ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ, ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪಾಠ ಸರಣಿ ಕಾರ್ಯಕ್ರಮ. ಶಾಲೆ ಜ್ಞಾನ ಗಂಗೆಯ ಶಾಲೆ, ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ. ಇಂದಿನ ಬಾನುಲಿ ಪಾಠದ ವಿಷಯ ಸಮಾಜ ವಿಜ್ಞಾನ. ಬೋಧಕರು ದುರ್ಗಾಲತಾ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಸಮಾಜ ವಿಜ್ಞಾನದ ವಿಶೇಷ ಕಾರ್ಯಕ್ರಮದ ಎರಡನೆಯ ಅವಧಿಯಲ್ಲಿ ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ, ಈ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆಗೆ ತಯಾರಾಗಬೇಕು ಅನ್ನೋದರ ಬಗ್ಗೆ ನೋಡುವ. ಸಮಾಜಶಾಸ್ತ್ರದಲ್ಲಿ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ನಾವು ಸಮಾಜಶಾಸ್ತ್ರ ವಿಭಾಗಕ್ಕೆ 7 ಅಂಕಗಳನ್ನು ಮೀಸಲಿಟ್ಟಿದ್ದೇವೆ. ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಒಂದನೇ ಪಾಠ ಸಾಮಾಜಿಕ ಸ್ತರ ವಿನ್ಯಾಸ, ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ಇಲ್ಲಿ ನಾವು 3 ಅಂಕದ ಪ್ರಶ್ನೆಗೆ ಇಲ್ಲಿ ಹೆಚ್ಚು ಒತ್ತು ನೀಡಬೇಕಾಗ್ತದೆ. ಇಲ್ಲಿ ನಮಗೆ ಕಂಡುಬರುವಂಥ 3 ಅಂಕದ ಪ್ರಶ್ನೆಗಳು, ಅಸ್ಪೃಶ್ಯತೆಯ ನಿವಾರಣೆಗೆ ಕೈಗೊಂಡಿರುವ ಕ್ರಮಗಳು ಯಾವುವು, ವಾಟ್ ಆರ್ ದ ಮೆಷರ್ಸ್ ಟೇಕನ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ. ಇದನ್ನೊಂದು ಕರೆಕ್ಟ್ ಎಲ್ಲರೂ ಕಲಿಬೇಕು, ಯಾಕಂತೇಳಿ ಇದು ಹೆಚ್ಚಾಗಿ 3 ಮಾರ್ಕಿಗೆ ಕೇಳುವಂತಹ ಪ್ರಶ್ನೆ. ಆನಂತರ ಇನ್ನೊಂದು ಕೇಳಬಹುದು, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಚರ್ಚಿಸಿ. ಹೌ ಈಸ್ ಅನ್ಟಚಬಿಲಿಟಿ ಎ ಸೋಷಿಯಲ್ ಇವಿಲ್, ಡಿಸ್ಕಸ್. ಇದನ್ನು ಕೂಡ ಕೇಳುವಂಥ ಸಾಧ್ಯತೆ ಇದೆ. ಮತ್ತು ಇಲ್ಲಿ ನೀವು 2 ಮಾರ್ಕಿನ ಪ್ರಶ್ನೆ, ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳು, ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು, 1 ಮಾರ್ಕಿದು. ಈ ಥರ ಕೆಲವು ಬೇರೆ ಪ್ರಶ್ನೆಗಳು ಕೂಡ ಬರಬಹುದು, ಆದರೆ ಇಲ್ಲಿ 3 ಮಾರ್ಕಿಗೆ ಈ 2 ಪ್ರಶ್ನೆಗಳನ್ನು ನೀವು ಸರಿ ಕಲಿಯಬೇಕಾಗ್ತದೆ. ಇದು ಹೆಚ್ಚಾಗಿ 3 ಮಾರ್ಕಿಗೆ ಕೇಳ್ತಾರೆ. ಆನಂತರ ಇದರಲ್ಲಿ 2 ಪಾಠ ದುಡಿಮೆ, ಲೇಬರ್. ಇಲ್ಲಿ ನೀವು 1 ಅಂಕ ಮತ್ತು 2 ಅಂಕಕ್ಕೆ ಹೆಚ್ಚು ಒತ್ತು ನೀಡಬೇಕಾಗ್ತದೆ. ಇಲ್ಲಿ ನಿಮಗೆ ಇದು ಸುಲಭ ಇದೆ ಈ ಪಾಠ. ಇಲ್ಲಿ ನೋಡಿ, ಅಲ್ಲಿ ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳು ಯಾವುವು, ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ವರ್ಕರ್ಸ್. ಇನ್ನು ಸಂಘಟಿತ ಮತ್ತು ಅಸಂಘಟಿತ ದುಡಿಮೆಗಾರರ ನಡುವಿನ ವ್ಯತ್ಯಾಸ, ಡಿಫರೆನ್ಸ್ ಬಿಟ್ವೀನ್ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ವರ್ಕರ್ಸ್. ಆನಂತರ ಶ್ರಮ ವಿಭಜನೆ ಎಂದರೇನು, ಅದೆಲ್ಲ 1 ಮಾರ್ಕಿಗೆ ಬರಬಹುದು. ಸಾಮಾಜಿಕ ಭದ್ರತೆ ಎಂದರೇನು, ಶ್ರಮ ವಿಭಜನೆಯ ವಿಧಗಳು, ಅದನ್ನು ಕೇಳಬಹುದು. ಈ ರೀತಿಯಲ್ಲಿ ಇಲ್ಲಿ 1 ಅಂಕ ಮತ್ತು 2 ಅಂಕಕ್ಕೆ ನೀವು ಹೆಚ್ಚು ಇಲ್ಲಿ ಒಂದು ಮಹತ್ವವನ್ನು ಕೊಡಬೇಕಾಗ್ತದೆ. ಮತ್ತು ಈ ಪಾಠ ಸರಿ ಕಲಿಯಬಹುದು, ಯಾಕಂತೇಳಿದರೆ ಇದು ಸುಲಭ ಇದೆ, ಇಲ್ಲಿ ಜನರಲ್ ಆಗಿ ಇರುವಂಥ ವಿಷಯಗಳು, ಆದ್ದರಿಂದ ಇದನ್ನು ನೀವು ಸರಿ ಕಲಿಯಿರಿ ಈ ಪಾಠವನ್ನು. ನೆಕ್ಸ್ಟ್ 3, ಸಾಮಾಜಿಕ ಚಳವಳಿಗಳು. ಇಲ್ಲಿ 1 ಅಂಕ ಮಲ್ಟಿಪಲ್ ಚಾಯ್ಸಿಗೆ ಮತ್ತು 2 ಅಂಕದ 1 ಪ್ರಶ್ನೆ ಇಲ್ಲಿ ಬರಬಹುದು. ಇಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ನಿಮಗೆ ಪರಿಸರ ಚಳವಳಿಗಳನ್ನು ನೋಡಿಕೊಳ್ಳಿ, ಅದರಲ್ಲಿ ಒಂದು ಬರ್ತದೆ ಮಲ್ಟಿಪಲ್ ಚಾಯ್ಸಿಗೆ. ಉದಾಹರಣೆಗೆ ನರ್ಮದಾ ಬಚಾವೋ ಆಂದೋಲನ, ಅದನ್ನು ಯಾರು ಕೈಗೊಂಡ್ರು, ಕೈಗಾ ವಿರೋಧಿ ಚಳವಳಿಯನ್ನು ಯಾರು ಕೈಗೊಂಡ್ರು, ಇದೆಲ್ಲ ಅಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳುವಂಥದ್ದು. ಮತ್ತು 2 ಮಾರ್ಕಿದು 1 ಪ್ರಶ್ನೆ ಬರ್ತದೆ, ಮಹಿಳಾ ಚಳವಳಿ, ಮದ್ಯಪಾನ ಚಳವಳಿ, ಚಿಪ್ಕೋ ಚಳವಳಿ, ಅಪ್ಪಿಕೋ ಚಳವಳಿ, ನರ್ಮದಾ ಬಚಾವೋ ಆಂದೋಲನ, ಇದನ್ನೆಲ್ಲ ನೋಡಿಕೊಳ್ಳಿ. 2 ಮಾರ್ಕಿಗೆ ಇಲ್ಲಿ 1 ಪ್ರಶ್ನೆ ಇದೆ. ಈಗ ನಾವು ಮುಂದೆ ಭೂಗೋಳಶಾಸ್ತ್ರ ನೋಡುವ. ನಮಗೆ ಭೂಗೋಳಶಾಸ್ತ್ರದಲ್ಲಿ ತುಂಬ ಪಾಠಗಳಿದೆ. ಜಿಯೋಗ್ರಫಿ, ಇದರಲ್ಲಿ 1 ಪಾಠ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ. ಈ ಪಾಠದಲ್ಲಿ ನೀವು ಯಾವುದನ್ನು ಓದಬೇಕಾಗಿಲ್ಲ, ಇಲ್ಲಿ ಒಂದು ಮ್ಯಾಪ್ ಅಲ್ಲಿ ಸ್ಥಳ ಗುರುತಿಸುವುದನ್ನು ನೋಡಿಕೊಳ್ಳಬೇಕು. ನಿಮಗೆ ಗೊತ್ತಿದೆ ಇದರಲ್ಲಿ ಬರುವಂಥದ್ದು 82.5 ಡಿಗ್ರಿ ಪೂರ್ವ ರೇಖಾಂಶ, 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಅಥವಾ 23.5 ಡಿಗ್ರಿ ಉತ್ತರಾಕ್ಷಾಂಶ, ಅಥವಾ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಅಕ್ಷಾಂಶ. ನೀವು ಇದನ್ನು ಸರಿ ನೋಡ್ಕೊಳ್ಬೇಕಾಗ್ತದೆ. ಅಕ್ಷಾಂಶ ಅಂತ ಹೇಳುವಾಗ ಅದು ಅಡ್ಡಗೆರೆ ಇರ್ತದೆ, ರೇಖಾಂಶ ಅಂತ ಹೇಳುವಾಗ ಅದು ಉದ್ದಗೆರೆ. ಅದರದು ಎಲ್ಲಿ ನೀವು ಹಾಕಬೇಕು ಆ ಗೆರೆಯನ್ನು, ಅದನ್ನು ನೀವು ಕರೆಕ್ಟ್ ನೋಡ್ಕೊಳ್ಬೇಕು ವಿದ್ಯಾರ್ಥಿಗಳೇ, ಆ ಡಿಸ್ಟೆನ್ಸ್ ನೋಡ್ಕೊಳ್ಬೇಕು. ಮಧ್ಯಭಾಗದಲ್ಲಿ ಹಾದು ಹೋಗುವ ರೇಖಾಂಶ ಅದು ಗುಜರಾತ್, ಆ ಭಾಗವನ್ನು ನೋಡಿಕೊಂಡು ಅದು ಅಲ್ಲಿ ಹಾದು ಹೋಗ್ತದೆ 23.5 ಡಿಗ್ರಿ ಅಕ್ಷಾಂಶ. ಮತ್ತೆ ಅಕ್ಷಾಂಶ ಆ ಅಂತ ಬಂದರೆ ಅಡ್ಡಗೆರೆ, ಅದನ್ನು ನೀವು ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತೀರಿ. ಅಕ್ಷಾಂಶ ಕೇಳಿದಾಗ ಉದ್ದಗೆರೆ ಹಾಕೋದು, ರೇಖಾಂಶ ಕೇಳಿದಾಗ ಅಡ್ಡಗೆರೆ ಹಾಕೋದು. ಇದನ್ನೊಂದು ಕರೆಕ್ಟ್ ನೋಡ್ಕೊಳ್ಳಿ, ಯಾಕಂತೇಳಿ ಇಲ್ಲಿ 1 ಈ ಸಲ ಬರುವಂಥ ಸಾಧ್ಯತೆ ಇದೆ. ಆನಂತರ ಅಲ್ಲಿ ಇಂದಿರಾ ಕೂಲ್ ಮತ್ತು ಇಂದಿರಾ ಪಾಯಿಂಟ್, ಅದನ್ನೊಂದು ಕರೆಕ್ಟ್ ನೋಡ್ಕೊಳ್ಳಿ. ಮತ್ತು ಅಲ್ಲಿ ಇನ್ನೊಂದು ಮ್ಯಾಪಲ್ಲಿ, ಆ ಪಾಠದಲ್ಲಿ 2 ಮ್ಯಾಪ್ ಬರ್ತದೆ, ಅದರಲ್ಲಿ ಇನ್ನೊಂದು ಮ್ಯಾಪಲ್ಲಿ ನಮ್ಮ ಭಾರತದ ಕೆಲವು ಪ್ರಮುಖ ಪಟ್ಟಣಗಳೆಲ್ಲ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಆದ್ದರಿಂದ ಇಲ್ಲಿ ಒಂದು ಮ್ಯಾಪಿಗೆ ಮಾತ್ರ ಭೂಗೋಳದ 1 ಪಾಠದಲ್ಲಿ. ಇನ್ನು 2 ಪಾಠ ಭಾರತದ ಮೇಲ್ಮೈ ಲಕ್ಷಣಗಳು.
ಇಲ್ಲಿ ನೀವು ಎರಡು ಅಂಕದ ಒಂದು ಪ್ರಶ್ನೆಯನ್ನು ನಿರೀಕ್ಷಿಸಬಹುದು. ಇಲ್ಲಿ ನೋಡಿ, ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಅಂತ ಹೇಳುವಾಗ ಭೂಗೋಳ ಎರಡನೇ ಪಾಠದಲ್ಲಿ ಇಲ್ಲಿ ನಮಗೆ ಎರಡು ಅಂಕದ ಒಂದು ಪ್ರಶ್ನೆಯನ್ನು ನಾವು ನಿರೀಕ್ಷಿಸುತ್ತೇವೆ. ಉತ್ತರದ ಪರ್ವತಗಳ ಪ್ರಾಮುಖ್ಯತೆ, ಉತ್ತರದ ಮೈದಾನದ ಪ್ರಾಮುಖ್ಯತೆ, ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ, ಕರಾವಳಿ ಮೈದಾನದ ಪ್ರಾಮುಖ್ಯತೆ, ಇದನ್ನೊಂದು ನಾಲ್ಕು ಪ್ರಾಮುಖ್ಯತೆಗಳನ್ನು ಕರೆಕ್ಟ್ ಕಲಿಯಿರಿ. ಮತ್ತು ಇಲ್ಲಿ ಪೂರ್ವಘಟ್ಟ ಮತ್ತು ಪಶ್ಚಿಮಘಟ್ಟ ಇದು ವ್ಯತ್ಯಾಸ ಒಂದು ಕೇಳುವಂತಹ ಸಾಧ್ಯತೆ ಇದೆ, ಇದನ್ನೊಂದು ಕರೆಕ್ಟ್ ನೋಡ್ಕೊಳ್ಳಿ. ನೀವು ಹೆಚ್ಚು ಈ ಪ್ರಾಮುಖ್ಯತೆಯೇ ಬರ್ತದೆ. ಪ್ರಾಮುಖ್ಯತೆಯನ್ನು ಕೂಡ ನೀವು ಆ ನಾಲ್ಕನ್ನು ಕೂಡ ಒಟ್ಟು ಸೇರಿಸಿಕೊಂಡು ಒಂದು ಉತ್ತರ ಮಾಡಿಕೊಂಡು ಅದನ್ನು ಕೂಡ ನೀವು ಕಲೀಲಿಕ್ಕೆ ಆಗ್ತದೆ. ಅದು ಕೆಲವು ಪಾಸಿಂಗ್ ಪ್ಯಾಕೇಜ್ಗಳಲ್ಲಿ ಇದೆ. ಆದ್ದರಿಂದ ಆ ರೀತಿಯಲ್ಲಿ ಕಲಿತರೆ ನಿಮಗೆ ಇದು ಸುಲಭ. ಅಂದರೆ ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅದು ಸುಲಭ ಆಗ್ತದೆ, ಯಾಕಂದರೆ ನಾಲ್ಕನ್ನು ಕಲಿಯುವುದು ಕೂಡ ಅವರಿಗೆ ಕಷ್ಟ ಆಗ್ತದೆ ಕೆಲವು ಸಲ. ಆದ್ದರಿಂದ ನೀವು ಆ ರೀತಿಯಲ್ಲಿ ಕಲಿಯಬಹುದು. ನೆಕ್ಸ್ಟ್ ಪಾಠ ಮೂರು, ಭಾರತದ ವಾಯುಗುಣ, ಇಂಡಿಯಾ ಕ್ಲೈಮೇಟ್. ಇಲ್ಲಿ ಒಂದು ಅಂಕ ನಾವು ಮಲ್ಟಿಪಲ್ ಚಾಯ್ಸಿಗೆ ಮತ್ತು ಒಂದು ಅಂಕದ ಪ್ರಶ್ನೆಯನ್ನು ಕೂಡ ನಾವು ಈ ಪಾಠದಲ್ಲಿ ನಿರೀಕ್ಷೆ ಮಾಡ್ತೇವೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಪಾಠ ಸಣ್ಣ ಇರೋದು, ಸ್ವಲ್ಪ ಪಾಠವನ್ನು ಓದ್ಕೊಳ್ಬೇಕಾಗ್ತದೆ. ಇಲ್ಲಿ ಉದಾಹರಣೆಗೆ ಹೆಚ್ಚು ಮಳೆ ಬೀಳುವ ಪ್ರದೇಶ, ಕಡಿಮೆ ಮಳೆ ಬೀಳುವ ಪ್ರದೇಶ, ಹೆಚ್ಚು ಉಷ್ಣಾಂಶ ಇರುವ ಪ್ರದೇಶ, ಕಡಿಮೆ ಉಷ್ಣಾಂಶ ಇರುವ ಪ್ರದೇಶ, ಇದೆಲ್ಲ ಇಲ್ಲಿ ಬರುವಂತಹ ಸಾಧ್ಯತೆಗಳು ಇದೆ. ನಿಮಗೆ ಒಂದು ಮಾರ್ಕಿಗೆ ಕೇಳುವಾಗ ಹೈಯೆಸ್ಟ್ ಟೆಂಪರೇಚರ್, ಲೋವೆಸ್ಟ್ ಟೆಂಪರೇಚರ್, ಹೆವಿಯೆಸ್ಟ್ ರೈನ್ಫಾಲ್, ಲೋವೆಸ್ಟ್ ರೈನ್ಫಾಲ್ ಅಂಥದ್ದೆಲ್ಲ ಅಲ್ಲಿ ಕೇಳಬಹುದು. ಮಾನ್ಸೂನ್ ಮಾರುತಗಳ ಎರಡು ಶಾಖೆಗಳು ಇಲ್ಲಿ ಕೇಳುವಂತಹ ಸಾಧ್ಯತೆಗಳಿದೆ. ಆನಂತರ ಮಳೆ ನೆರಳಿನ ಪ್ರದೇಶ, ಇದರ ಬಗ್ಗೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ನೆಕ್ಸ್ಟ್ ಪಾಠ ನಾಲ್ಕು, ಭಾರತದ ಮಣ್ಣುಗಳು. ಇಲ್ಲಿ ನಾವು ಎರಡು ಅಂಕದ ಒಂದು ಪ್ರಶ್ನೆಯನ್ನು ನಿರೀಕ್ಷೆ ಮಾಡ್ತೇವೆ, ಮತ್ತೆ ಒಂದು ಅಂಕದ ಒಂದು ಪ್ರಶ್ನೆ ಕೂಡ ಇಲ್ಲಿ ಬರಬಹುದು. ಇಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಅಂತ ಹೇಳುವಾಗ ಈಗ ಮಣ್ಣಿನ ರಚನೆ ಬಗ್ಗೆ ಕೇಳ್ತಾರೆ. ಈಗ ಕಪ್ಪು ಮಣ್ಣು ಹೇಗೆ ಉಂಟಾಗುತ್ತದೆ, ಕೆಂಪು ಮಣ್ಣು ಹೇಗೆ ಉಂಟಾಗುತ್ತದೆ, ಅದನ್ನೆಲ್ಲ ಕೇಳಬಹುದು. ಎರಡು ಅಂಕದ ಪ್ರಶ್ನೆ ಅಂತ ಹೇಳುವಾಗ ಮಣ್ಣಿನ ಸವೆತಕ್ಕೆ ಕಾರಣ, ಮಣ್ಣಿನ ಸವೆತದ ಪರಿಣಾಮ ಮತ್ತು ಮಣ್ಣಿನ ಸಂರಕ್ಷಣೆ, ಇದನ್ನು ನೀವು ಕರೆಕ್ಟ್ ನೋಡಿಕೊಳ್ಳಬೇಕಾಗ್ತದೆ. ಇದು ಎರಡು ಅಂಕಕ್ಕೆ ಇಲ್ಲಿ ಹೆಚ್ಚಾಗಿ ಕೇಳ್ತಾರೆ. ಕಾಸಸ್ ಆಫ್ ಸಾಯಿಲ್ ಇರೋಷನ್, ಎಫೆಕ್ಟ್ಸ್ ಆಫ್ ಸಾಯಿಲ್ ಇರೋಷನ್, ಕನ್ಸರ್ವೇಷನ್ ಆಫ್ ಸಾಯಿಲ್, ಇದು ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ನಿಮಗೆ ಈ ಒಂದು ಅಂಶಗಳನ್ನು ಸರಿಯಾಗಿ ಕಲಿಯಿರಿ, ಸುಲಭ ಇದೆ ನಿಮಗೆ. ಈಗ ಪಾಠ ಐದು, ಭಾರತದ ಅರಣ್ಯ ಸಂಪತ್ತು. ಎರಡು ಅಂಕದ ಒಂದು ಪ್ರಶ್ನೆಯನ್ನು ನಾವು ಇಲ್ಲಿ ನಿರೀಕ್ಷಿಸಬಹುದು. ಸುಲಭ ಇದೆ ಇಲ್ಲಿ ಸಹ. ಅರಣ್ಯ ಸಂರಕ್ಷಣೆಗೆ ಕೈಗೊಂಡ ಕ್ರಮಗಳು ಯಾವ ಕ್ರಮಗಳನ್ನು ಅರಣ್ಯ ಸಂರಕ್ಷಣೆಗೆ ಕೈಗೊಳ್ಳಲಾಗಿದೆ? ಇಲ್ಲಿ ನೇಮ್ ದ ಮೆಜರ್ಸ್ ಫಾರ್ ದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ಸ್. ಅರಣ್ಯ ನಾಶಕ್ಕೆ ಕಾರಣಗಳೇನು? ವಾಟ್ ಆರ್ ದ ಕಾಸಸ್ ಫಾರ್ ದ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ಸ್, ಇದೆಲ್ಲ ಇಲ್ಲಿ ಕೇಳುವಂಥದ್ದು. ಮತ್ತು ಈ ಕೆಲವು ಅರಣ್ಯದ ಬಗ್ಗೆ ಸಹ ಕೆಲವೊಮ್ಮೆ ಕೇಳ್ತಾರೆ. ಅರಣ್ಯಗಳ ಲಕ್ಷಣಗಳು, ಅಲ್ಲಿ ಬೆಳೆಯುವಂಥ ಮರಗಳು, ಅದರ ಬಗ್ಗೆ ಕೇಳ್ತಾರೆ ಎರಡು ಮಾರ್ಕಿಗೆ. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಭಾರತದ ಜಲ ಸಂಪನ್ಮೂಲಗಳು, ಇಂಡಿಯಾ ವಾಟರ್ ರಿಸೋರ್ಸಸ್. ಇಲ್ಲಿ ನಾವು ಮ್ಯಾಪ್ ಡ್ರಾಯಿಂಗಿಗೆ ಇಲ್ಲಿ ನಾವು ಹೆಚ್ಚು ಅಲ್ಲಿ ಮಾರ್ಕಿಂಗಿಗೆ ಅಂದರೆ ಸ್ಥಳ ಗುರುತಿಸುವುದಕ್ಕೆ ಇಲ್ಲಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೇವೆ. ಇದರಲ್ಲಿ ನೋಡಿ, ನದಿಗಳು ರಿವರ್ಸ್, ಬಂದರುಗಳು ಪೋರ್ಟ್ಸ್, ನದಿ ಕಣಿವೆ ಯೋಜನೆಗಳು ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್, ಇಲ್ಲಿ ಇದೆಲ್ಲ ಗುರುತಿಸುವುದಕ್ಕೆ ನೀವು ಕರೆಕ್ಟ್ ನೋಡ್ಕೊಳ್ಬೇಕು. ಯಾಕಂತೇಳಿದ್ರೆ ಈ ಪಾಠದಿಂದ ಸ್ಥಳ ಗುರುತಿಸುವುದಕ್ಕೆ ಇಲ್ಲಿ ಎರಡು ಅಂಕ ಇರ್ತದೆ, ಅದನ್ನೊಂದು ಸರಿ ನೋಡ್ಕೊಳ್ಳಿ ಎಲ್ಲರ್ ಸಹ. ನೆಕ್ಸ್ಟ್ ಪಾಠ ಏಳು, ಭಾರತದ ಭೂ ಸಂಪನ್ಮೂಲಗಳು, ಇಂಡಿಯಾ ಲ್ಯಾಂಡ್ ರಿಸೋರ್ಸಸ್. ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇದು ಸುಲಭ ಇದೆ. ಭಾರತದ ಭೂ ಬಳಕೆಯ ಮಾದರಿಗಳು, ಕ್ಲಾಸಿಫಿಕೇಶನ್ ಆಫ್ ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಆಫ್ ಇಂಡಿಯಾ. ಭಾರತದ ವ್ಯವಸಾಯದ ವಿಧಗಳು, ಟೈಪ್ಸ್ ಆಫ್ ಅಗ್ರಿಕಲ್ಚರ್. ಇದು ಎರಡು ತುಂಬ ಇಂಪಾರ್ಟೆಂಟ್, ನಾಲ್ಕು ಮಾರ್ಕಿಗೆ ಇದನ್ನು ಪ್ರತಿಯೊಬ್ಬರು ಕಲಿಬೇಕು. ಯಾಕಂತೇಳಿದ್ರೆ ಇದು ಕಲೀಲಿಕ್ಕೆ ಕಷ್ಟ ಇಲ್ಲ, ಸಣ್ಣ ಸಣ್ಣ ಪಾಯಿಂಟ್ಸ್ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಕಲಿಕೆಯಲ್ಲಿ ತುಂಬ ಹಿಂದುಳಿದ ವಿದ್ಯಾರ್ಥಿಗಳು ಕೂಡ ಇದನ್ನು ಬರೆದು ಮತ್ತೆ ಮತ್ತೆ ಬರೆದು ಕಲಿಯಿರಿ. ಇಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ನಾಲ್ಕು ಮಾರ್ಕಿಗೆ ಬರ್ತದೆ. ಮತ್ತೆ ಕೆಲವೊಮ್ಮೆ ವ್ಯವಸಾಯದ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಆದ್ದರಿಂದ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಬರೆಯುವಾಗ ಭೂಬಳಕೆಯ ಮಾದರಿಗಳು ಮತ್ತು ವ್ಯವಸಾಯದ ವಿಧಗಳು, ಕೆಲವೊಮ್ಮೆ ವ್ಯವಸಾಯದ ವಿಧಾನಗಳು ಅಂತ ಕೇಳ್ತಾರೆ, ಅದನ್ನು ಬರೆಯುವಾಗ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಒಂದಕ್ಕೆ ಇನ್ನೊಂದು ಉತ್ತರ ಬರೆದಿಡಬೇಡಿ, ನಾಲ್ಕು ಮಾರ್ಕ್ ಫುಲ್ ಹೋಗ್ತದೆ. ಆದ್ದರಿಂದ ಇಲ್ಲಿ ನಾಲ್ಕು ಮಾರ್ಕ್ ಮತ್ತು ಮೂರು ಮಾರ್ಕ್ ತುಂಬ ಜಾಗ್ರತೆಯಲ್ಲಿ ಬರೀಬೇಕು. ದೊಡ್ಡ ಪ್ರಶ್ನೆಗಳು ದೊಡ್ಡ ಉತ್ತರಗಳು ಆಗಿರೋದ್ರಿಂದ ಒಂದಕ್ಕೆ ಇನ್ನೊಂದು ಉತ್ತರ ಬರೆದ್ರೆ ಫುಲ್ ಮಾರ್ಕ್ಸಲ್ಲಿ ನಿಮ್ಮದು ಮೈನಸ್ ಆಗ್ತದೆ. ಆದ್ದರಿಂದ ಬರೆಯುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಬರೀರಿ. ಇದು ನನ್ನ ಪೇಪರ್, ನಾನು ಬರಿತಾ ಇರೋದು, ಇಲ್ಲಿ ಬರುವಂಥ ಮಾರ್ಕ್ಸ್ ನನಗೆ, ಈ ಮಾರ್ಕ್ಸ್ ನನ್ನ SSLC ಮಾರ್ಕ್ ಕಾರ್ಡಲ್ಲಿ ಬರ್ತದೆ. SSLC ಮಾರ್ಕ್ ಕಾರ್ಡ್ ಅನ್ನುವಂಥದ್ದು ನಮ್ಮ ಜೀವನದ ಉದ್ದಕ್ಕೂ ಬೇಕಾಗಿರುವಂಥದ್ದು. ಅಲ್ಲಿ ಈ ಮಾರ್ಕ್ ಬರ್ತದೆ ಅನ್ನುವಂಥ ಒಂದು ಕಾನ್ಷಿಯಸ್ನೆಸ್ ನಿಮ್ಮಲ್ಲಿ ಇರಲಿ. ಆ ಕಾನ್ಷಿಯಸ್ನೆಸ್ಸಲ್ಲಿ ನೀವು ಬರೀರಿ ಪರೀಕ್ಷೆ ಬರೆಯುವಾಗ. ಆವಾಗ ಒಂದು ಕಾನ್ಷಿಯಸ್ನೆಸ್ ಇದ್ದರೆ ನಿಮಗೆ ಆಟೋಮೆಟಿಕ್ಕಾಗಿ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಈಗ ಪಾಠ ಒಂಬತ್ತು ನೋಡುವ.
ಅಲ್ಲಿ 8ನೇ ಪಾಠವನ್ನು ಕೈಬಿಡಲಾಗಿದೆ, ನಿಮಗೆ ಗೊತ್ತಿದೆ. ಈಗ 9ನೇದು ಭಾರತದ ಸಾರಿಗೆ ಮತ್ತು ಸಂಪರ್ಕ, ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಷನ್. ಇಲ್ಲಿ ನಾವು ಒಂದು 3 ಅಂಕದ ಪ್ರಶ್ನೆಯನ್ನು ನಿರೀಕ್ಷೆ ಮಾಡ್ತೇವೆ, ಮತ್ತು 1 ಇಲ್ಲಿ ಸ್ಥಳ ಗುರುತಿಸುವುದಕ್ಕೆ ಕೂಡ ಬರ್ತದೆ, 1 ಸ್ಥಳ. ಇಲ್ಲಿ ನೋಡಿ, ಸಾರಿಗೆಯ ಮಹತ್ವ, ಸಂಪರ್ಕದ ಮಹತ್ವ, ಅದನ್ನೆಲ್ಲ ಸರಿ ನೋಡಿಕೊಳ್ಳಿ. ಸಾರಿಗೆ ಸಂಪರ್ಕದ ಮಹತ್ವಗಳನ್ನು ಕೂಡ ಹಾಗೆ ಅದೊಂದು 8 ಪಾಯಿಂಟ್ಸ್ ಮಾಡಿಕೊಂಡ್ರೆ ಅದು ಸಾರಿಗೆಗೂ ಬರೀಲಿಕ್ಕಾಗ್ತದೆ, ಸಂಪರ್ಕಕ್ಕೂ ಬರೀಲಿಕ್ಕಾಗ್ತದೆ. ಅದನ್ನೊಂದು ಹಾಗೆ ಮಾಡಿಟ್ಕೊಳ್ಳಬಹುದು. ಮತ್ತು ಅಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದೆ, ಅದನ್ನೊಂಚೂರು ಕಲಿಬೇಕು. ಯಾಕಂದರೆ ಅದು ಮ್ಯಾಪಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಮಗೆ ಗುರುತಿಸಲಿಕ್ಕೆ ಬಂದೇ ಬರ್ತದೆ. ಆವಾಗ ಅಲ್ಲಿ ಕೆಲವೊಮ್ಮೆ ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಮಗೆ ಸ್ಥಳಗಳನ್ನು, ಈಗ ಉದಾಹರಣೆಗೆ ದೆಹಲಿ ಅಂತ ಕೇಳೋದಿಲ್ಲ, ಇಂದಿರಾಗಾಂಧಿ ವಿಮಾನ ನಿಲ್ದಾಣ ಅಂತ ಕೇಳ್ತಾರೆ. ಆವಾಗ ನೀವು ದೆಹಲಿಯನ್ನು ಗುರುತಿಸಬೇಕಾಗ್ತದೆ. ಆದ್ದರಿಂದ ವಿಮಾನ ನಿಲ್ದಾಣಗಳನ್ನು ಸ್ವಲ್ಪ ನೋಡ್ಕೊಳ್ಬೇಕು, ಅದು ಯಾವ ಹೆಸರು ಎಲ್ಲಿಗೆ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ಪಾಠ 10, ಭಾರತದ ಕೈಗಾರಿಕೆಗಳು, ಇಂಡಿಯಾ ಇಂಡಸ್ಟ್ರೀಸ್. ಇಲ್ಲಿ ನಾವು 3 ಅಂಕದ ಒಂದು ಪ್ರಶ್ನೆಯನ್ನು ನಾವು ನಿರೀಕ್ಷೆ ಮಾಡ್ತೇವೆ, ಮತ್ತು 1 ಸ್ಥಳ ಗುರುತಿಸುವುದಕ್ಕೆ ಕೂಡ ಬರಬಹುದು, ಅದನ್ನೊಂದು ನೋಡ್ಕೊಳ್ಳಿ. ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು, ಇದು ಪ್ರತಿಯೊಬ್ಬರು ಕಲಿಬೇಕು. ಇದು ಸಹ ಹಾಗೆ ಸಣ್ಣ ಸಣ್ಣ ಪಾಯಿಂಟ್ಸ್, ಕಚ್ಚಾ ವಸ್ತುಗಳ ಲಭ್ಯತೆ, ಶಕ್ತಿ ಸಂಪನ್ಮೂಲದ ಲಭ್ಯತೆ, ಅದೆಲ್ಲ ಇರುವಂಥದ್ದು. ಇಲ್ಲಿ ತುಂಬ ಸಣ್ಣ ಸಣ್ಣ ಪಾಯಿಂಟ್ಸ್ ಆದ ಕಾರಣ ಬರೆದು ಕಲೀರಿ ಇದನ್ನು, ಇದು ಬಂದೇ ಬರ್ತದೆ. ಇಲ್ಲಿ ಹೇಗೆ ಬರಬಹುದು, ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು ಅಂತ ಬಾರದಿದ್ರು, ಉದಾಹರಣೆಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಈ ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳನ್ನು ತಿಳಿಸಿ, ಅಥವಾ ಒಂದು ಕೈಗಾರಿಕೆ ಸ್ಥಾಪನೆ ಆಗಬೇಕಾದರೆ ಯಾವ ಅಂಶಗಳು ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಬೇರೆ ರೀತಿಯಲ್ಲಿ ಕೇಳಬಹುದು, ಆದರೆ ಆ ಉತ್ತರ ಒಂದೇ ಇರ್ತದೆ. ಆದ್ದರಿಂದ ಆ ಉತ್ತರವನ್ನು ಸರಿ ಕಲಿಯಿರಿ. ಮತ್ತು ಕೈಗಾರಿಕೆಗಳ ಮಹತ್ವ ಕೂಡ ಕೇಳಬಹುದು, ವ್ಯವಸಾಯದ ಪ್ರಾಮುಖ್ಯತೆ ಹೇಗೆ ಬರೀತೀರಾ, ಅದೇ ರೀತಿ ಕೈಗಾರಿಕೆಗಳ ಪ್ರಾಮುಖ್ಯತೆಯನ್ನು ಕೂಡ ನೀವು ಬರೀಬಹುದು. ನೆಕ್ಸ್ಟ್ ನಾವು ನೋಡುವಂಥದ್ದು ಪಾಠ 11, ಭಾರತದ ನೈಸರ್ಗಿಕ ವಿಪತ್ತುಗಳು, ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್ಸ್. ಇದರಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನು ನಾವು ನಿರೀಕ್ಷೆ ಮಾಡ್ತೇವೆ, ಇದು ಸರಿ ಕಲಿಬೇಕು ಎಲ್ಲರೂ ಸಹ. ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ಬಂದೇ ಬರ್ತದೆ. ಇಲ್ಲಿ ನೋಡಿ, ಈಗ ಪ್ರವಾಹ, ಭೂಕುಸಿತ, ಭೂಕಂಪನ, ಇದರ ಕಾರಣ ಕೇಳಬಹುದು, ಪರಿಣಾಮ ಕೇಳಬಹುದು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೇಳಬಹುದು. ಇದು ಎಲ್ಲದಕ್ಕೆ ಒಟ್ಟಾಗಿ ನೀವು ಉತ್ತರವನ್ನು ರೆಡಿ ಮಾಡಬೇಕು. ಕಾರಣಗಳು ಒಂದು 6 ಪಾಯಿಂಟ್ಸ್, 6 ಅಥವಾ 7, 8 ಪಾಯಿಂಟ್ ಮಾಡಿ, 6 ಪಾಯಿಂಟ್ ಮಾಡಬೇಕಂತ ಏನಿಲ್ಲ. ಪರಿಣಾಮ ಒಂದು 8 ಪಾಯಿಂಟ್, ಮುನ್ನೆಚ್ಚರಿಕಾ ಕ್ರಮಗಳು ಒಂದು 8 ಪಾಯಿಂಟ್ ಮಾಡಿಡಿ. ಆವಾಗ ಎಲ್ಲದಕ್ಕೂ ಅದನ್ನೇ ಬರೀಲಿಕ್ಕೆ ಆಗ್ತದೆ. ಈಗ ಉದಾಹರಣೆಗೆ ಪ್ರವಾಹದ ಕಾರಣ ಕೇಳಿದಾಗ ಆ ಕಾರಣಗಳನ್ನೇ ಬರೀಬಹುದು, ಭೂಕಂಪನದ ಕಾರಣ ಕೇಳಿದಾಗ ಸೇಮ್ ಪಾಯಿಂಟ್ಸ್ ಬರೀಬಹುದು. ಇದು ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದ ಮಕ್ಕಳಿಗೆ ತುಂಬ ಉಪಕಾರ ಆಗ್ತದೆ. ಯಾಕಂತೇಳಿದ್ರೆ ಎಲ್ಲವನ್ನು ಒಟ್ಟಿಗೆ ಕಲಿತಾಗ ಅಲ್ಲಿ ಪುನಃ ಕನ್ಫ್ಯೂಷನ್. ಅದಕ್ಕೆ ಆ ಥರ ಅಲ್ಲಿ ಮಾತ್ರ ನೀವು ಕಾರಣ ಬರೆಯುವಲ್ಲಿ ಪರಿಣಾಮ ಬರೀಬಾರ್ದು. ಪರಿಣಾಮ ಬರೆಯುವಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಬರೆದ್ರೆ ತಪ್ಪಾಗ್ತದೆ. ಆದ್ದರಿಂದ ಅದನ್ನೊಂದು ಕರೆಕ್ಟ್ ನೋಡಿಕೊಳ್ಳಿ. ಅಲ್ಲಿ ಕಾಸಸ್, ಎಫೆಕ್ಟ್ಸ್ ಆ್ಯಂಡ್ ಪ್ರಿವೆಂಟಿವ್ ಮೆಷರ್ಸ್, ಇದೊಂದು ಪಾಯಿಂಟ್ಸ್ ಕರೆಕ್ಟ್ ನೋಡಿಕೊಳ್ಳಿ. ಈಗ ನಾವು ನೆಕ್ಸ್ಟ್ ನೋಡುವಂಥದ್ದು ಅರ್ಥಶಾಸ್ತ್ರ. ಇಲ್ಲಿ ನಾವು ಅರ್ಥಶಾಸ್ತ್ರದಲ್ಲಿ ನಾವು ನಿರೀಕ್ಷೆ ಮಾಡುವಂಥದ್ದು, ಇಲ್ಲಿ 7 ಅಂಕದ ಒಟ್ಟು 7 ಅಂಕದ ಪ್ರಶ್ನೆಗಳು ಬರ್ತದೆ ನಮಗೆ. ಇಲ್ಲಿ 2 ಪಾಠ ಇರುವಂಥದ್ದು, ಇದರಲ್ಲಿ 2 ಪಾಠಗಳಲ್ಲಿ ಕೂಡ ನಮಗೆ 1, 2, 3 ಎಲ್ಲ ಅಂಕಗಳ ಪ್ರಶ್ನೆಗಳನ್ನು ನಾವು ಇಲ್ಲಿ ನಿರೀಕ್ಷೆ ಮಾಡಬಹುದು. ಪಾಠ 1 ಅಭಿವೃದ್ಧಿ ನಿಮಗೆ ಗೊತ್ತಿದೆ, ಡೆವಲಪ್ಮೆಂಟ್. ಇಲ್ಲಿ ನೋಡಿ, ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆ ಬರಬಹುದು, ಅನಾಭಿವೃದ್ಧಿ ಬರಬಹುದು, ಅಭಿವೃದ್ಧಿ ಸೂಚ್ಯಾಂಕ, ಆನಂತರ ರಾಷ್ಟ್ರೀಯ ಆದಾಯ ಎಂದರೇನು, ಮಹಿಳಾ ಸ್ವಸಹಾಯ ಸಂಘಗಳು, ಇದರ ಬಗ್ಗೆ ಎಲ್ಲ ನೀವು ನೋಡ್ಕೊಳ್ಬೇಕು. ಡೆವಲಪ್ಮೆಂಟ್, ಇಂಡಿಕೇಟರ್ಸ್ ಆಫ್ ಡೆವಲಪ್ಮೆಂಟ್, ರಿಯಲ್ ನ್ಯಾಷನಲ್ ಇನ್ಕಮ್, ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಇದರ ಬಗ್ಗೆ ಎಲ್ಲ ಇಲ್ಲಿ ಪ್ರಶ್ನೆ ಬರ್ತದೆ. ಅದು 1 ಮಾರ್ಕಿಗೂ ಬರಬಹುದು, 2 ಮಾರ್ಕಿಗೂ ಬರಬಹುದು, 3 ಮಾರ್ಕಿಗೂ ಬರಬಹುದು. ಅದನ್ನೊಂದು ಕರೆಕ್ಟ್ ನೋಡಿಕೊಳ್ಳಿ ಈ ಪಾಠದಲ್ಲಿ. ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ, ಇಲ್ಲಿ ಸಹ ಹಾಗೆ 1 ಅಂಕ 2 ಅಂಕ 3 ಅಂಕ ಎಲ್ಲವನ್ನು ನಿರೀಕ್ಷೆ ಮಾಡಬಹುದು. ಗ್ರಾಮೀಣಾಭಿವೃದ್ಧಿ ಎಂದರೇನು, 1 ಮಾರ್ಕಿಗೆ ಕೇಳಿದರೆ ಗ್ರಾಮೀಣಾಭಿವೃದ್ಧಿಯ ಮಹತ್ವ, ಪಂಚಾಯತ್ ರಾಜ್ ವ್ಯವಸ್ಥೆಯ ಲಕ್ಷಣಗಳು. ಪಂಚಾಯತ್ ರಾಜ್ ವ್ಯವಸ್ಥೆಯ ಲಕ್ಷಣಗಳು ಕೇಳಿದರೆ ಅಲ್ಲಿ ನೋಡಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್, ಅದನ್ನೆಲ್ಲ ಈಸಿಯಲ್ಲಿ ಬರೀಲಿಕ್ಕಾಗ್ತದೆ, ಗೊತ್ತಿರುವಂಥದ್ದು ವಿಷಯಗಳು. ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ, ರೋಲ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್, ಇದೆಲ್ಲ ಇಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳು. ಆದ್ದರಿಂದ ಗ್ರಾಮೀಣಾಭಿವೃದ್ಧಿ ಪ್ರಶ್ನೆಯನ್ನು ಕೂಡ ಪಾಠವನ್ನು ಸರಿ ಕಲಿಬೇಕು ನೀವು. ನೆಕ್ಸ್ಟ್ ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡೀಸ್. ಇಲ್ಲಿ ಅಧ್ಯಾಯ 1 ಬ್ಯಾಂಕಿನ ವ್ಯವಹಾರಗಳು, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್. ಇಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನಿರೀಕ್ಷೆ ಮಾಡ್ತೇವೆ. ಇದು ಸುಲಭ ಇದೆ. ಬ್ಯಾಂಕಿನ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್, ಬ್ಯಾಂಕಿನ ಕಾರ್ಯಗಳು, ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್, ಬ್ಯಾಂಕಿನಲ್ಲಿ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು, ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್, ವಿಧಾನಗಳು, ಬ್ಯಾಂಕ್ ಖಾತೆಯನ್ನು ತೆರೆಯುವ ವಿಧಾನ, ಅದು ಕೇಳಬಹುದು, ಪ್ರೊಸೀಜರ್ಸ್. ಆದ್ದರಿಂದ ಇದನ್ನು ಸರಿ ನೋಡಿಕೊಳ್ಳಿ. ಯಾಕಂತೇಳಿದರೆ ಬ್ಯಾಂಕಿಂಗ್ ಪಾಠದ್ದು ಮತ್ತು ಉದ್ಯಮಗಾರಿಕೆಯ 3 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಚಾಯ್ಸ್ ಇರ್ತದೆ.
ಬ್ಯಾಂಕಿಂಗ್ ಪಾಠದ ಮೂರು ಅಂಕದ ಪ್ರಶ್ನೆ ನೀವು ಕರೆಕ್ಟ್ ಓದಿದ್ರಿ, ಅದನ್ನು ಕರೆಕ್ಟ್ ನಿಮಗೆ ಬರೆದ್ರೆ ಉದ್ಯಮಗಾರಿಕೆಯ ಒಂದು ಆ ಮೂರು ಅಂಕದ ಪ್ರಶ್ನೆಯನ್ನು ಬಿಡಬಹುದು, ಅದನ್ನು ಮತ್ತೆ ಓದಬೇಕಾಗಿಲ್ಲ. ಆದ್ದರಿಂದ ಬ್ಯಾಂಕಿಂಗ್ ಪಾಠದ ಅಲ್ಲಿ ಕೂಡ ಹಾಗೆ ಒಂದಿಷ್ಟು ಸಿಮಿಲರ್ ಪಾಯಿಂಟ್ಸ್, ಒಂದು 8 ಪಾಯಿಂಟ್ಸ್ ಮಾಡಿಟ್ಟುಕೊಂಡ್ರೆ ಬ್ಯಾಂಕಿನ ಗುಣಲಕ್ಷಣ ಕಾರ್ಯಗಳಿಗೆ ಅದನ್ನು ಸೇಮ್ ಬರೀಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಉದ್ಯಮಗಾರಿಕೆ, ಇಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಮಲ್ಟಿಪಲ್ ಚಾಯ್ಸಿಗೆ ಬರ್ತದೆ. ಅದು ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಉದ್ಯಮಿಗಳು, ಈಗ ಅಲ್ಲಿ ರಿಲಯನ್ಸ್ ಸ್ಥಾಪಕರು ಯಾರು, ಬಿಳಿ ಕ್ರಾಂತಿಯ ಪಿತಾಮಹ ಯಾರು ಅಂತದೆಲ್ಲ ಕೇಳ್ತಾರೆ. ಆನಂತರ ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ಬರ್ತದೆ, ಉದ್ಯಮಿಯ ಕಾರ್ಯಗಳು ಕೇಳಬಹುದು, ಉದ್ಯಮಿಯ ಗುಣಲಕ್ಷಣಗಳು ಕೇಳಬಹುದು. ಈ ರೀತಿಯಲ್ಲಿ 3 ಅಂಕದ ಒಂದು ಪ್ರಶ್ನೆ ಇಲ್ಲಿ ಬರ್ತದೆ ಉದ್ಯಮಗಾರಿಕೆಯಲ್ಲಿ. ಆದರೆ ಇಲ್ಲಿ ಚಾಯ್ಸ್ ಇರುವ ಕಾರಣ ಬ್ಯಾಂಕಿಂಗಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬಹುದು ಅಂತ ನಾನು ಹೇಳುವಂಥದ್ದು. ಅದನ್ನು ಸರಿ ಕಲಿತರೆ ನಿಮಗೆ ಇದನ್ನಲ್ಲಿ 3 ಅಂಕದ ಪ್ರಶ್ನೆಯನ್ನು ಬಿಡಲಿಕ್ಕಾಗ್ತದೆ. ನೆಕ್ಸ್ಟ್ ಅಧ್ಯಾಯ 4, ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ. ಇದು ತುಂಬ ಇಂಪಾರ್ಟೆಂಟ್ ಪಾಠ. ಇಲ್ಲಿ ಸಹ ಹಾಗೆ ನಾವು 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಇಲ್ಲಿ ನಾವು ನಿರೀಕ್ಷೆ ಮಾಡಬಹುದು. ಇಲ್ಲಿ ನೋಡಿ, ಗ್ರಾಹಕ ರಕ್ಷಣಾ ಕಾನೂನು ಯಾವಾಗ ಜಾರಿಗೆ ಬಂದಿತು, ಗ್ರಾಹಕರ ದಿನಾಚರಣೆಯನ್ನು ನಾವು ಯಾವಾಗ ಆಚರಣೆ ಮಾಡ್ತೇವೆ, ಜಾನ್ ಎಫ್ ಕೆನಡಿ ಗ್ರಾಹಕರಿಗೆ ನೀಡಿದ 4 ಹಕ್ಕುಗಳು ಯಾವುವು, ಗ್ರಾಹಕ ರಕ್ಷಣಾ ಕಾನೂನಿನ ಉದ್ದೇಶಗಳು ಯಾವುವು, ಬಳಕೆದಾರರ ಶೋಷಣೆಗೆ ಕಾರಣಗಳೇನು, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಇದು ಸರಿ ಓದಬೇಕು. ಯಾಕಂತೇಳಿದ್ರೆ ಇಲ್ಲಿ ಈಸಿ ಉಂಟಿದು, ಸಣ್ಣ ಸಣ್ಣದಲ್ಲಿ ಪಾಯಿಂಟ್ಸ್ ಎಲ್ಲ ಇರುವ ಕಾರಣ ನೀವು ಅದನ್ನು ಸರಿ ಕಲೀರಿ. ಈಗ ಉದಾಹರಣೆಗೆ ಅಲ್ಲಿ 4 ಪಾಯಿಂಟ್ಸ್ ಬರ್ತದೆ ನೋಡಿ, ಸಂರಕ್ಷತೆ, ಮಾಹಿತಿ, ನಿವೇದನೆ, ಪರಿಹಾರ. ಈ 4 ಪಾಯಿಂಟ್ಸ್ ಬರೆದ್ರೆ 2 ಮಾರ್ಕ್ ಇರ್ತದೆ. ಆ ಥರ ಅದೆಲ್ಲ ಸುಲಭ ಅಲ್ಲಿ ಕಲೀಲಿಕ್ಕೆ. ಆನಂತರ ಮಾರ್ಚ್ 15 ಯಾಕೆ ನಾವು ಗ್ರಾಹಕರ ದಿನವಾಗಿ ಆಚರಣೆ ಮಾಡ್ತೇವೆ, 1962 ಮಾರ್ಚ್ 15 ಜಾನ್ ಎಫ್ ಕೆನಡಿ ತನ್ನ ಪ್ರಜೆಗಳಿಗೆ 4 ಹಕ್ಕುಗಳನ್ನು ನೀಡಿದ್ರು. ಅದು ಈಸಿ, ಆ 4 ಹಕ್ಕುಗಳನ್ನು ಬರೆದ್ರಾಯ್ತು, ಅಲ್ಲಿ 2 ಮಾರ್ಕ್ ಸಿಗ್ತದೆ. ಇದೆಲ್ಲ ತುಂಬ ಈಸಿ ಇರುವಂಥದ್ದು, ಇದನ್ನು ಸ್ವಲ್ಪ ಸರಿ ಕಲೀರಿ. ತುಂಬ ಬರೀಲಿಕ್ಕಿಲ್ಲ, ಆದ್ರಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಸ್ವಲ್ಪ ಬರೀಲಿಕ್ಕೆ ಕಷ್ಟ ಆಗುವವರು ಕೂಡ ಇದನ್ನು ಬರೀಬಹುದು. ಇಲ್ಲಿ ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ ದಿ ಆಕ್ಟ್, ರೀಸನ್ಸ್ ಆಫ್ ಕನ್ಸ್ಯೂಮರ್ ಎಕ್ಸ್ಪ್ಲಾಯಿಟೇಷನ್, ವರ್ಲ್ಡ್ ಕನ್ಸ್ಯೂಮರ್ ಡೇ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್, ಇದೆಲ್ಲ ಈ ಎಲ್ಲ ವಿಷಯಗಳನ್ನು ಈ ಪಾಠದಲ್ಲಿ ನೀವು ಗಮನಿಸಬೇಕಾಗ್ತದೆ. ಈಗ ನಾವು ಸುಮಾರು ವಿಷಯಗಳನ್ನು ತಿಳ್ಕೊಂಡ್ವಿ, ಇತಿಹಾಸ ಯಾವ್ಯಾವ ಪ್ರಶ್ನೆಗಳು ಅಲ್ಲಿ ಇಂಪಾರ್ಟೆಂಟ್, ಅನಂತರ ಭೂಗೋಳದಲ್ಲಿ, ಸಮಾಜಶಾಸ್ತ್ರದಲ್ಲಿ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ರಾಜ್ಯಶಾಸ್ತ್ರ, ಎಲ್ಲದರದ್ದು ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡು ಆಯಿತು. ಆದ್ದರಿಂದ ಈಗ ನಿಮಗೆ ಸಾಧಾರಣ ಒಂದು ಐಡಿಯಾ ಬಂದಿರಬಹುದು, ಯಾವ ರೀತಿಯಲ್ಲಿ ನಾವು ಓದಬೇಕು, ಯಾವ ಪಾಠದಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಯಾವ ಪಾಠವನ್ನು ಸ್ವಲ್ಪ ಕಡಿಮೆ ಒತ್ತು ಕೊಡಬೇಕು. ಈಗ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಸ್ವಲ್ಪ, ಈಗ ಕೆಲವು ಪಾಠದಲ್ಲಿ 1 ಮಾರ್ಕಿನ ಪ್ರಶ್ನೆ ಮಾತ್ರ ಬರ್ತದೆ, ಅಂಥ ಪಾಠಗಳನ್ನು ಸ್ಕಿಪ್ ಮಾಡಬಹುದು ಬೇಕಾದರೆ. ಯಾಕಂತೇಳಿದ್ರೆ ಎಲ್ಲವನ್ನು ಓದಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂಥ ಕೆಲವು ಮಕ್ಕಳಿದ್ರೆ 1 ಮಾರ್ಕಿನ ಒಂದು ಪ್ರಶ್ನೆ ಬರ್ತದೆ, ಅದು 1 ಮಾರ್ಕಿನ 2 ಪ್ರಶ್ನೆ ಬರ್ತದೆ ಒಂದು ಪಾಠದಲ್ಲಿ ಅಂತಾದರೆ ಆ ಪಾಠಗಳನ್ನು ಸ್ವಲ್ಪ ಸ್ಕಿಪ್ ಮಾಡ್ಬೋದು. ಮತ್ತೆ 1 ಮಾರ್ಕಿನದನ್ನು ಒಂದು ಕಡೆ ಬರೆದಿಟ್ಟುಕೊಂಡ್ರೆ ನಿಮಗೆ ಅದು ಸುಲಭ ಆಗ್ತದೆ. ನೋಟ್ಸಲ್ಲಿ ಈಗ ಲಾಸ್ಟಿಗೆ ಈಗಾಗಲೇ ನೀವು ರಿವಿಸನ್ ಸ್ಟೇಜಲ್ಲಿದ್ದೀರಿ, ಇಲ್ಲಿ ನೀವು ಯಾವುದನ್ನು ಇಂಪಾರ್ಟೆಂಟ್ ಇದೆ ಅದನ್ನು ಪಾಯಿಂಟ್ಸನ್ನು ಸಣ್ಣ ಸಣ್ಣ ಪಾಯಿಂಟ್ಸನ್ನು ಬರೆದಿಡಿ. ಆವಾಗ ನಿಮಗೆ ಎಕ್ಸಾಮಿನ ದಿನ ಕೂಡ ನಿಮಗೆ ಬೆಳಗ್ಗೆ ಅದನ್ನು ಓದಲಿಕ್ಕೆ ನಿಮಗೆ ಅದು ಲಾಸ್ಟ್ ಮೊಮೆಂಟಲ್ಲಿ ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ನಿಮಗೆ ಗೊಂದಲ ಆಗ್ತದೆ. ಅಂಥ ಟೈಮಲ್ಲಿ ಆ ಸಣ್ಣ ಸಣ್ಣ ಪಾಯಿಂಟ್ಸ್ ಎಲ್ಲ ಇದ್ದರೆ ಅದು ನಿಮಗೆ ತುಂಬ ಸುಲಭ ಆಗ್ತದೆ. ಮಕ್ಕಳೇ, ಕೆಲವು ಒಂದೊಂದು ಪಾಯಿಂಟ್ಸ್ ಸಣ್ಣ ಪಾಯಿಂಟ್ಸ್ ಇದ್ದರೆ ಅದನ್ನೇ ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಬರೀಲಿಕ್ಕೂ ಕೂಡ ಆಗ್ತದೆ. ಆದ್ದರಿಂದ ಈಗ ನಿಮ್ಮ ನೋಟ್ಬುಕ್ಕಲ್ಲಿ ಈಗಾಗಲೇ ಆಗಿದೆ, ನೋಟ್ಸ್ ಬರೆದಾಗಿದೆ, ಈಗ ರಿವಿಸನ್ ಸ್ಟೇಜಲ್ಲಿದ್ದೀರಿ, ನೋಟ್ಬುಕ್ಕಲ್ಲಿಯೇ ಲಾಸ್ಟಿಗೆ ಎಲ್ಲ ಪಾಯಿಂಟ್ಸನ್ನು ಬರ್ಕೊಳ್ಳಿ, ಸಣ್ಣ 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 ಪಾಯಿಂಟ್ ಮಾಡಿಕೊಂಡು ಆ ಉತ್ತರಗಳನ್ನು ಬರ್ಕೊಳ್ಳಿ. 3 ಮಾರ್ಕಿನ ಮತ್ತು 4 ಮಾರ್ಕಿನ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ಕೊಡಿ. ಇನ್ನು ಒಳ್ಳೆಯ ಅಂಕ ತೆಗಿಬೇಕು ಅಂದರೆ, ಒಳ್ಳೆಯ ಅಂಕ ತೆಗೆಯುವ ಮಕ್ಕಳು ನಮ್ಮಲ್ಲಿ ತುಂಬ ಇದ್ದಾರೆ, 60ಕ್ಕಿಂತ ಹೆಚ್ಚು ಬರಬೇಕು ನನಗೆ ಅಂಕ, ಅಂಥ ಮಕ್ಕಳು ಮಾತ್ರ ಎಲ್ಲ ಪಾಠದ ಎಲ್ಲ ವಿಷಯಗಳನ್ನು ಓದ್ಕೊಳ್ಬೇಕು. ಮತ್ತು ನಮಗೆ ಎಷ್ಟು ಪಾಸಿಂಗ್ ಪ್ಯಾಕೇಜ್ ಬರಲಿ ಏನೇ ಬರಲಿ, ನಮಗೆ ಟೆಕ್ಸ್ಟ್ ಬುಕ್ಕೇ ನಮಗೆ ಭಗವದ್ಗೀತೆ. ನಮಗೆ ಟೆಕ್ಸ್ಟ್ ಬುಕ್ಕನ್ನು ಬಿಡಲಿಕ್ಕೆ ಆಗೋದೇ ಇಲ್ಲ ಸೋಷಲ್ ಸೈನ್ಸಲ್ಲಿ. ಯಾಕಂತೇಳಿದರೆ ಸೋಷಲ್ ಸೈನ್ಸಲ್ಲಿ ಅದು ಯಾವುದು ಬರ್ತದೆ ಯಾವುದು ಬಿಡ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಟೆಕ್ಸ್ಟ್ ಬುಕ್ ಓದಲೇಬೇಕು. ಹೈಯೆಸ್ಟ್ ಸ್ಕೋರ್ ಮಾಡುವ ಮಕ್ಕಳೆಲ್ಲ ಇದ್ದೀರಿ ನೀವು, ನೀವೆಲ್ಲ ಟೆಕ್ಸ್ಟ್ ಬುಕ್ಕನ್ನು ಸರಿ ಓದಿ. ಅಲ್ಲಿ ಎಲ್ಲಿ ಎಡೆ ಎಡೆಯಿಂದ ಪ್ರಶ್ನೆಗಳನ್ನು ಕೇಳ್ತಾರೆ, ಹೇಗೆ ಕೇಳಬಹುದು, ಅದನ್ನು ಸ್ವಲ್ಪ ಆಲೋಚನೆ ಮಾಡಿಕೊಂಡು ನೀವು ಕಲೀರಿ ಕಲಿಯುವಾಗ. ಮತ್ತು ಮ್ಯಾಪಲ್ಲಿ ಕೂಡ ಹಾಗೆ ಎಲ್ಲ ಸ್ಥಳಗಳನ್ನು ಗುರುತಿಸಬೇಕು. ಕೆಲವರೆಲ್ಲ ಏನು ಮಾಡ್ತೀರಿ ಅಂತೇಳಿದರೆ 2 ಗೊತ್ತುಂಟು, ಆ 2 ಗುರುತಿಸೋದು ಮತ್ತೆ ಬಿಡೋದು. ನಿಮಗೆ 4 ಸ್ಥಳಗಳಿದ್ದರೆ 4 ಸ್ಥಳಗಳನ್ನು ಗುರುತಿಸಿ, ಸರಿ ಆದರೆ ಸರಿ ಆಗ್ತದೆ, ಯಾವುದನ್ನು ಬಿಡಬೇಡಿ. ಮತ್ತು ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಕೆಲವರು ಏನು ಮಾಡ್ತಾರೆ, ನನಗೆ ಉತ್ತರ ಗೊತ್ತಿಲ್ಲ, ಅದನ್ನು ಬಿಟ್ಟೇ ಬಿಡೋದು. ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಉತ್ತರ ಗೊತ್ತುಂಟಾ ಗೊತ್ತಿಲ್ವ, ಯಾವುದಾದರೂ ಒಂದನ್ನಾದರೂ ನೀವು ಹಾಕಿಡಿ. ಮಲ್ಟಿಪಲ್ ಚಾಯ್ಸಲ್ಲಿ 8ಕ್ಕೆ 8 ಮಾರ್ಕ್ ತೆಗೆಯೋದು ತುಂಬ ಕಷ್ಟ ಇದೆ, ಅಷ್ಟು ಸುಲಭ ಇರೋದಿಲ್ಲ, ಯಾಕಂತೇಳಿದ್ರೆ ಅದು ಮರೆತು ಹೋಗಿರ್ತದೆ. ಆದ್ದರಿಂದ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ, ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದನ್ನು
ಈಗ ಆದರೆ ಹೇಗೂ ನಾಲ್ಕು ಆಪ್ಷನ್ ಇರುತ್ತದೆ, ಒಂದು ಆಪ್ಷನ್ಗೆ ಹಾಕಿಡಿ ಯಾವುದಾದ್ರೂ. ಆ ನಂತರ ಒಂದು ಮಾರ್ಕಿನ ಪ್ರಶ್ನೆ ಕೂಡ ಹಾಗೆ, ನನಗೆ ಗೊತ್ತಿಲ್ಲ ಅಂತ ಅದನ್ನು ಬಿಟ್ಟೇ ಬಿಡೋದಲ್ಲ. ಆಗಲೇ ಮೊದಲಿನ ಅವಧಿಯಲ್ಲಿ ಹೇಳಿದ್ದೇನೆ, ಒಂದು ಪ್ರಶ್ನೆ ಬರೆದು ಜಾಗ ಬಿಡ್ತೀರಿ ಕೆಲವರು, ಅದನ್ನು ಮಾಡಬೇಡಿ. ಕೆಲವರೆಲ್ಲ ಒಂದೊಂದು ಮಾರ್ಕಿನ ಅದನ್ನು ಒಂದು ಪ್ರಶ್ನೆ ಬರೆದು ಬಿಡೋದೆಲ್ಲ ಬೇಡ. ನಿಮ್ಗೆ ಏನು ಗೊತ್ತುಂಟ ಅದನ್ನು ಸ್ವಲ್ಪ ಬರೆದಿಡಿ. ಅದು ಯಾವ ಪಾಠಕ್ಕೆ ರಿಲೇಟ್ ಆದದ್ದು ಆಯ್ತು ಗೊತ್ತೇ ಇಲ್ಲ, ಗೊತ್ತೇ ಇಲ್ಲದಿದ್ರೂ ಒಂಚೂರಾದರೂ ಏನಾದರೂ ಬರೆದಿಡಿ ಅದಕ್ಕೆ. ಯಾಕಂತೇಳಿದ್ರೆ ನಿಮಗೆ ನೋಡಿ, ಕೆಲವು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಲಾಸ್ಟಿಗೆ ಈಗ 26 ಮಾರ್ಕ್ ಬಂದಿದೆ. ಇನ್ನಲ್ಲಿ 26 ಮಾರ್ಕ್ ಬಂದಾಗ ಕೆಲವು ವ್ಯಾಲ್ಯುವೇಟರ್ಸ್ ಏನು ಮಾಡ್ತಾರೆ, 28 ಮಾಡುವ, 26 ಆದರೂ ಬಂದಿದೆ ಅಲ್ಲ ಅಂತೇಳಿ ಆಲೋಚನೆ ಮಾಡ್ತಾರೆ. ಅಂಥ ಸಮಯದಲ್ಲಿ ನಿಮ್ಮ ಪೇಪರಲ್ಲಿ ನೀವು ಏನೂ ಬರ್ದಿಲ್ಲದಿದ್ದರೆ ಅವರಿಗೆ ಎಲ್ಲಿಯೂ ಮಾರ್ಕ್ಸ್ ಕೊಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಿಮಗೆ ಮಾರ್ಕ್ ಜಾಸ್ತಿ ಆಗಬೇಕಾ, ನೀವು ಎಲ್ಲ ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಬೇಕು. ಈಗ ಇನ್ನೊಂದು ಏನಂತ ಹೇಳಿದರೆ, ಯಾಕೆ ಅಟೆಂಪ್ಟ್ ಮಾಡಬೇಕು ಅಂತ ನಾವು ಹೇಳ್ತೇವೆ, ಇನ್ನೊಂದು ಏನಂತ ಹೇಳಿದರೆ, ಈಗ ಕೆಲವೊಮ್ಮೆ ಕ್ವೆಶ್ಚನ್ ಪೇಪರಲ್ಲಿ ಯಾವುದಾದ್ರೊಂದು ಪ್ರಶ್ನೆ ರಾಂಗ್ ಆಗಿ ಬರಬಹುದು, ತಪ್ಪಾಗಿ ಪ್ರಿಂಟ್ ಆಗಿರಬಹುದು. ಇಂಥ ಸಮಯದಲ್ಲಿ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಇವರು ಅಟೆಂಪ್ಟ್ ಮಾಡಿದಾರಾ ಆ ಪ್ರಶ್ನೆಯನ್ನು, ಅಟೆಂಪ್ಟ್ ಮಾಡಿದವರಿಗೆ ಮಾತ್ರ ಕೊಡ್ತಾರೆ ಕೆಲವು ಸಲ ಮಾರ್ಕ್. ಆವಾಗ ನೀವು ಅಟೆಂಪ್ಟ್ ಮಾಡಲಿಲ್ಲ ಅಂತಾದರೆ ನಿಮಗೆ ಆ ಮಾರ್ಕ್ ಸಿಗೋದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳಲ್ಲಿ, ಎಲ್ಲ ವಿದ್ಯಾರ್ಥಿಗಳಲ್ಲಿ ನನ್ನದೊಂದು ಕಳಕಳಿಯ ವಿನಂತಿ, ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರ ಬರೀಬೇಕು. ಪ್ರತಿ ಒಂದು ಅಲ್ಲಿ 38 ಪ್ರಶ್ನೆಗಳಿದ್ರೆ ನಿಮ್ಮ ಆನ್ಸರ್ ಪೇಪರಲ್ಲಿ ಕೂಡ 38 ಉತ್ತರಗಳು ಇರಲೇಬೇಕು. ಒಂದು ಮಾರ್ಕಿದ್ದಾಗಲಿ, ಎರಡು ಮಾರ್ಕ್, ನಾನು 3 ಮಾರ್ಕ್ 4 ಮಾರ್ಕ್ ಫಸ್ಟಿಗೆ ಬರೀಲಿಕ್ಕೆ ಯಾಕೆ ಹೇಳಿದೆ ಅಂತೇಳಿದ್ರೆ, ಅದಕ್ಕೆ ಸ್ವಲ್ಪ ನಾವು ಜಾಸ್ತಿ ಒತ್ತು ಕೊಡುವ ಕಾರಣ ಅದು ನಿಮಗೆ ಗೊತ್ತಿರ್ತದೆ ಉತ್ತರ ಅಂತ. ಗೊತ್ತಿರಲಿ ಗೊತ್ತಿಲ್ಲದಿರಲಿ, ಪ್ರತಿ ಒಂದು ಪ್ರಶ್ನೆಗೂ ನೀವು ಉತ್ತರ ಬರೀಲೇಬೇಕು, ಯಾವುದನ್ನೂ ಬಿಡಬೇಡಿ. ಇದೊಂದು ನನ್ನ ಕಳಕಳಿಯ ವಿನಂತಿ. ಇನ್ನೊಂದು ಏನಂತ ಹೇಳಿದರೆ, ನೀವು ಓದ್ತಾ ಇರ್ತೀರಿ, ಓದುವಾಗ ಅಯ್ಯೋ ಯಾರಿಗೆ ಓದುದು, ನನ್ನ ತಂದೆ ತಾಯಿಗೆ ಓದುದಾ, ನನ್ನ ಟೀಚರ್ಸಿಗೆ ಓದುದಾ, ಟೀಚರ್ ಹೇಳ್ತಾರಂತ ಓದುದಲ್ಲ, ನಿಮ್ಮ ತಂದೆ ತಾಯಿ ಹೇಳ್ತಾರಂತ ಓದುದಲ್ಲ ಮಕ್ಕಳೇ, ನೀವು ಓದುವುದು ನಿಮಗೋಸ್ಕರ. ಅದೊಂದು ಫಸ್ಟ್ ನಿಮ್ಮಲ್ಲಿ ನೆನಪಿರಲಿ, ನಾನು ಓದುವುದು ನನಗೋಸ್ಕರ, ನಾನು ಪರೀಕ್ಷೆ ಬರೆಯುವುದು ನನಗೋಸ್ಕರ, ಇದು ನನ್ನ ಭವಿಷ್ಯದ ಪ್ರಶ್ನೆ. ಆ ಒಂದು ಕಾನ್ಷಿಯಸ್ನೆಸ್ ನಿಮ್ಮಲ್ಲಿ ಇರಬೇಕು ವಿದ್ಯಾರ್ಥಿಗಳೇ. ಆವಾಗ ನಿಮಗೆ ಏನು ಸ್ವಲ್ಪ ಆಸಕ್ತಿ ಬರಬಹುದು. ಮತ್ತು ಪರೀಕ್ಷೆ ಅಂತೇಳಿದರೆ ಭಯ ಬೇಡ, ಗೊಂದಲ ಬೇಡ, ಆದರೆ ಇದೇನು ಮಹಾ ಅನ್ನುವಂಥ ಉದಾಸೀನ ಕೂಡ ಬೇಡ. ಪರೀಕ್ಷೆಯನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ನಮಗೆ SSLC ಪರೀಕ್ಷೆ ಅನ್ನುವಂಥದ್ದು ಜೀವನದಲ್ಲಿ ಒಂದೇ ಸಲ ಬರೋದು. ಇನ್ನು ಏನು ನೀವು ಮತ್ತೆ ಪರೀಕ್ಷೆ ಬರೆದ್ರೂ ಅದು ಸಪ್ಲಿಮೆಂಟ್ರಿಯೇ. ಆದ್ದರಿಂದ ಒಂದು ಸಲ ಬರುವಂತಹ ಪರೀಕ್ಷೆ ಮತ್ತು SSLC ಪರೀಕ್ಷೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು. ಆದ್ದರಿಂದ ನಿಮ್ಮ ಟೀಚರ್ಸ್, ಎಲ್ಲ ಟೀಚರ್ಸ್ ಹೇಳ್ತಾ ಇರ್ತಾರೆ, ಇದನ್ನು ಓದಿ, ಇದಕ್ಕೆ ರೆಡಿಯಾಗಿ, ಇದಕ್ಕೆ ಉತ್ತರ ಬರೆಯಿರಿ. ಆದ್ದರಿಂದ ಟೀಚರ್ಸ್ ಕ್ಲಾಸಲ್ಲಿ ಪರೀಕ್ಷೆ ಮಾಡುವಾಗ ಆಗಿರಬಹುದು, ಎಲ್ಲಿ ನೀವೊಂದು ಸ್ವಂತ ನಿಮ್ಮದೇ ಆನ್ಸರನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ. ನಾನು ಓದಿದ್ದನ್ನು ನಾನು ಬರೀತೇನೆ. ಅಲ್ಲಿ ಕ್ವೆಶನ್ ಪೇಪರ್ ಕೊಟ್ಟ ಕೂಡಲೇ ಆಚೆಗೆ ಈಚೆಗೆ ಇಣುಕಬೇಡಿ, ಆಚೆವೇ ಏನು ಬರೆದಿದ್ದಾನೆ, ಈಚೆವೇ ಏನು ಬರೆದಿದ್ದಾನೆ. ಕೆಲವರೆಲ್ಲ ಏನು ಮಾಡೋದು, ಗೊತ್ತಿದ್ರೂ ಕೂಡ ಬೇರೆ ಅವನು ತಪ್ಪು ಬರೆದ್ರೆ ಇವರು ಸರಿ ಬರೆದದನ್ನು ಕಟ್ ಮಾಡಿ ಅವನು ಬರೆದದನ್ನು ಬರೀತಾರೆ. ಅದನ್ನೆಲ್ಲ ದಯವಿಟ್ಟು ಮಾಡಬೇಡಿ. ಯಾಕಂತೇಳಿದ್ರೆ ಪಬ್ಲಿಕ್ ಪರೀಕ್ಷೆಯಲ್ಲಿ ನಿಮಗೆ ಆಚೆ ಈಚೆ ನೋಡಲಿಕ್ಕೆ ಖಂಡಿತವಾಗಿ ಸಹ ಆಗೋದಿಲ್ಲ. ಆದ್ದರಿಂದ ಎಲ್ಲರಲ್ಲೂ ಎಲ್ಲರೂ ಕೂಡ, ನಾನು ಓದಿದ್ದು ನಾನು ಬರೀತೇನೆ, ನಾನು ಬರಿತಾ ಇರೋದು ನನ್ನ ಪೇಪರ್, ಅವನು ಬರೆಯೋದು ಅವನ ಪೇಪರ್, ಅದು ಬೇಡ, ಅವನು ಹಾಗೆ ಬರ್ದ, ಇವನು ಹೀಗೆ ಬರ್ದ. ಮತ್ತೆ ಪಬ್ಲಿಕ್ ಪರೀಕ್ಷೆ ಬರೆಯುವಾಗ ಕೂಡ ಅಲ್ಲಿ ನಿಮ್ಮ ರೂಮ್ ಸೂಪರ್ವೈಸರ್ ಇರ್ತಾರೆ, ಅವರಿಗೂ ಮತ್ತು ನಿಮಗೆ ಏನೂ ಕನೆಕ್ಷನ್ ಇರೋದಿಲ್ಲ, ಅವರು ಬೇರೆ ಶಾಲೆಯ ಟೀಚರ್ಸ್, ಮತ್ತು ನಿಮ್ಮ ಶಾಲೆಯ ಶಿಕ್ಷಕರೇನು ಅಲ್ಲಿ ಬರೋದಿಲ್ಲ. ಆದ್ದರಿಂದ ನಿಮ್ಮ ಬಗ್ಗೆ ಅವರಿಗೆ ಏನೂ ಗೊತ್ತಿರೋದಿಲ್ಲ ವಿಷಯ. ನನ್ನ ಪೇಪರನ್ನು ನಾನು ಚೆಂದ ಮಾಡಿ ಬರೀಬೇಕು, ನನ್ನಿಂದ ಆದಷ್ಟು ನಾನು ಅಂಕವನ್ನು ಗಳಿಸಬೇಕು ಅನ್ನುವಂತಹ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿರಲಿ. ನಾನು ಮಾಡ್ತೇನೆ, ನನ್ನಿಂದ ಸಾಧ್ಯ ಇದೆ, ನಾನು ಪಾಸ್ ಆಗಿಯೇ ಆಗ್ತೇನೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ. ನಮ್ಮ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸದ ಕೊರತೆಯೇ ಕಾಣ್ತಾ ಇದೆ. ನನ್ನಿಂದ ಸಾಧ್ಯ ಇದೆ, ನಾನು ಮಾಡ್ತೇನೆ. ಈಗ ಎರಡು ಅವಧಿಗಳಲ್ಲಿ, ನಾವು ಕಳೆದ ಅವಧಿ ಮತ್ತು ಈ ಅವಧಿಯಲ್ಲಿ ನಾನು ನಿಮಗೆ ಯಾವ ಪ್ರಶ್ನೆಗಳನ್ನು ಸರಿಯಾಗಿ ಕಲಿಯಬೇಕು, ಕೆಲವು ಸುಮಾರು ಪ್ರಶ್ನೆಗಳಿಗೆ ನಾವು ಒಂದೇ ಉತ್ತರವನ್ನು ಬರೀಬಹುದು ಅನ್ನೋದನ್ನೆಲ್ಲ ನೀವೀಗ ಪಾಯಿಂಟ್ಸ್ ಇವತ್ತಿನಿಂದಲೇ ಶುರು ಮಾಡಿ, ಆ ಪಾಯಿಂಟ್ಸನ್ನು ಮಾಡಿ ಇಟ್ಟುಕೊಂಡು ನೀವು ಅದನ್ನು ಕಲೀಲಿಕ್ಕೆ ಶುರು ಮಾಡಿ. ಹಾಗೆ ಕಲಿತರೆ ಮಾತ್ರ ನೀವು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ. ನಮ್ಮ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸಲದ ಸಮಾಜ ವಿಜ್ಞಾನ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳು ಬರಲಿ, ಎಲ್ಲ ವಿಷಯಗಳಲ್ಲಿ ಒಳ್ಳೆಯ ಅಂಕಗಳು ಬಂದು ನಮ್ಮ ಜಿಲ್ಲೆ ಒಂದು ಉತ್ತಮ ಸಾಧನೆಯನ್ನು ತೋರಿಸಲಿ, ಅದರೊಂದಿಗೆ ನಮ್ಮೆಲ್ಲರ ಹೆಸರುಗಳು ಕೂಡ ಒಂದು ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಮಿಂಚುವಂತಾಗಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ನಾವು ಇವತ್ತಿನ ಅವಧಿಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಬಾನುಲಿ ಶಾಲೆ, ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನ ಗಂಗೆಯ ಶಾಲೆ. ಇದುವರೆಗೆ ಬಾನುಲಿ ಶಾಲೆ SSLC ವಿದ್ಯಾರ್ಥಿಗಳಿಗೆ ಪಾಠ ಸರಣಿ ಕಾರ್ಯಕ್ರಮದಲ್ಲಿ ಸಮಾಜ ವಿಜ್ಞಾನ ಪಾಠವನ್ನು ಕೇಳಿದಿರಿ. ಬೋಧಕರು ದುರ್ಗಾಲತಾ, ನಿರ್ಮಾಣ PS ಸೂರ್ಯನಾರಾಯಣ ಭಟ್.